ರಷ್ಯಾದ ಯುದ್ಧದ ಸಂದರ್ಭದಲ್ಲಿ ಭಾರತದ ಶಕ್ತಿ ಎಷ್ಟು ಅನ್ನೋದನ್ನ ನರೇಂದ್ರ ಮೋದಿ ಅವರ ಆಡಳಿತ ಇವತ್ತು ತೋರಿಸಿದೆ. ವಿಕಾಸದ ದೃಷ್ಟಿಯಿಂದ ನಾವು ಮಾಡಿರುವಂತಹ ಅಭಿವೃದ್ಧಿಯ ಕಾರ್ಯಗಳು, ಕೊರೋನಾದ ಸಂದರ್ಭದಲ್ಲಿ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಲಸಿಕೆಯನ್ನು ಕಂಡುಹಿಡಿದು 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತವಾಗಿ ಲಸಿಕೆಯನ್ನು ಕೊಟ್ಟು ಮೊದಲನೇ ಡೋಸು ಎರಡನೇ ಡೋಸನ್ನು ಉಚಿತವಾಗಿ ಕೊಡೋದ್ರ ಮುಖಾಂತರ ಕೊರೋನಾವನ್ನು ಅತ್ಯಂತ ಸಮರ್ಥವಾಗಿ ಎದುರಿಸಿದಂಥ ಜಗತ್ತಿನ ಯಾವುದಾದ್ರೂ ರಾಷ್ಟ್ರ ಇದ್ರೆ ಅದು ಭಾರತ ಮಾತ್ರ ಅಂತ ಅನ್ಲಿಕ್ಕೆ ಅತ್ಯಂತ ಹೆಮ್ಮೆ ಇದೆ. ಇವತ್ತು ನಮಗೆ ಆ ರೀತಿಯಾದಂಥ ಒಂದು ಒಳ್ಳೆಯ ಆಡಳಿತವನ್ನ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಇಡೀ ದೇಶದಲ್ಲಿ ಕೊಟ್ಟಿದ್ದಾರೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಚಟುವಟಿಕೆ ಇರ್ಬೋದು, ಕೌಶಲ್ಯ ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಆಲೋಚನೆಗಳು, ಹೊಸ ಹೊಸ ಉಪಕ್ರಮಗಳಿರ್ಬೋದು, ಇವೆಲ್ಲದೂ ಕೂಡ ದೇಶವನ್ನು ಕಣ್ಮುಂದೆ ಇಟ್ಟುಕೊಂಡು ಮಾಡ್ತಾ ಇರುವಂಥ ಆಲೋಚನೆಗಳು. ನದಿ ಜೋಡಣೆ ಎನ್ನುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ, ತನ್ಮೂಲಕ ನೀರಾವರಿ ಕ್ಷೇತ್ರಕ್ಕೆ ವಿಶೇಷವಾದಂಥ ಒತ್ತನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಕೊಡ್ತಾ ಇದೆ. ಯಾವ ಸಂಗತಿಯನ್ನು BJPಯ ಕಾರ್ಯಕರ್ತ ವೈಚಾರಿಕವಾಗಿ ನಾವು ಹೇಳ್ತಾ ಇದ್ವೋ ಆ ಎಲ್ಲ ಸಂಗತಿಯನ್ನು ಸರ್ಕಾರದ ಕಾನೂನಿನ ಮುಖಾಂತರ ಮಾಡುವಂಥ ಪ್ರಯತ್ನವನ್ನು ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ರಾಮ ಮಂದಿರದ ನಿರ್ಮಾಣದ ಕಾರ್ಯಕ್ಕೆ ಸುಪ್ರೀಂ ಕೋರ್ಟಿನಿಂದ ನಾವು ಅದಕ್ಕೆ ಅನುಮತಿಯನ್ನು ತೆಗೆದುಕೊಂಡು ಗುದ್ದಲಿ ಪೂಜೆಯನ್ನು ನೆರವೇರಿಸಿ, ಕಳೆದ ತಿಂಗಳು ಗರ್ಭಗುಡಿಗೂ ಕೂಡ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ರಾಮ ಮಂದಿರ ನಿರ್ಮಾಣಕ್ಕೆ ಇವತ್ತು ಕೆಲವೇ ದಿನಗಳನ್ನು ನಾವು ಎದುರು ನೋಡ್ತಾ ಇದ್ದೇವೆ. 370ನೇ ವಿಧಿಯನ್ನು ರದ್ದು ಮಾಡೋದ್ರ ಮುಖಾಂತರ ಕಾಶ್ಮೀರದಲ್ಲಿ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ರದ್ದು ಮಾಡಿರುವಂಥ ಸರ್ಕಾರ ನಮ್ಮದು. ಕಾಶಿ ಕಾರಿಡಾರ್ ಅನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಕಾಶಿಯ ಪಾವತ್ರತೆಯನ್ನು ಕಾಪಾಡಲಿಕ್ಕೆ ಹೊರಟಿರುವಂಥ ಸರ್ಕಾರ ನಮ್ಮದು. ಯಾವ ಬಾಂಗ್ಲಾದೇಶದ ಚೈನಾದ ಗಡಿಗಳಲ್ಲಿ ಅಭದ್ರತೆ ಕಾಡ್ತಾ ಇತ್ತು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸೈನಿಕರಿಗೆ ಪೂರ್ಣಾಧಿಕಾರವನ್ನು ಕೊಟ್ಟು ಭಾರತದ ಭದ್ರತೆಯಲ್ಲಿ ಯಾವುದೇ ರಾಜಿಯನ್ನು ಮಾಡಿಕೊಳ್ಳೋದಿಲ್ಲ ಅನ್ನುವಂಥ ದಿಟ್ಟತನದ ನಿರ್ಧಾರವನ್ನು ತೆಗೆದುಕೊಂಡಂಥ 8 ವರ್ಷದ ಸರ್ಕಾರ ನಮ್ಮದು. ಮತಾಂತರದ ನಿಷೇಧದ ಕಾನೂನು ಇರ್ಬೋದು, ಗೋವತ್ತೆಯ ನಿಷೇಧದ ಕಾನೂನು ಇರ್ಬೋದು, ಇದೆಲ್ಲದನ್ನು ಕೂಡ ಆಯಾ ರಾಜ್ಯ ಸರ್ಕಾರಗಳು ಮಾಡೋದ್ರ ಮುಖಾಂತರ ಯಾವ ಸಂಗತಿಯನ್ನು BJPಯ ಕಾರ್ಯಕರ್ತ ನಾವು ಆರಂಭದ ದಿನಗಳಿಂದ ಹೇಳ್ತಾ ಇದ್ದು ಅದನ್ನು ನಮ್ಮ ಸರ್ಕಾರ ಬಂದಾಗ ಪೂರ್ಣಗೊಳಿಸ್ತಾ ಇರುವಂಥ ಸರ್ಕಾರ ಇವತ್ತು ನಮ್ದಿದೆ. ಇದನ್ನು ಇವತ್ತು ಜನರಿಗೆ ತಿಳಿಸಬೇಕಾಗಿದೆ. ಬಂಧುಗಳೇ, ನಾವೆಲ್ಲರೂ ಕೂಡ
ಕರ್ನಾಟಕದಲ್ಲಿ ಪಠ್ಯಪುಸ್ತಕದ ಕುರಿತಂತೆ ವಿವಾದಗಳು ಬರ್ತಾ ಇದೆ. ಯಾವ ಸಂಗತಿಗಳನ್ನ ಕಾಂಗ್ರೆಸ್ಸಿಗರು ಮುಚ್ಚಿಟ್ಟಿದ್ರೋ ಅದನ್ನ ಗಟ್ಟಿಯಾಗಿ ಹೇಳುವಂತ ಪ್ರಕ್ರಿಯೆಯನ್ನ ಪಠ್ಯಪುಸ್ತಕದ ಮುಖಾಂತರ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಯಾರೋ ಟೀಕೆ ಮಾಡ್ತಾರೆ ಎನ್ನುವ ಕಾರಣಕ್ಕೋಸ್ಕರ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ವಿವಾದಗಳನ್ನು ಮಾಡ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಪರಿಷ್ಕರಣೆಯನ್ನು ನಾವು ನಿಲ್ಲಿಸೋದಿಲ್ಲ. ಯಾವ ಸಂಗತಿಗಳು ಇತಿಹಾಸದಲ್ಲಿ ಅಡಗಿತ್ತೋ ಅದೆಲ್ಲದನ್ನು ಕೂಡ ತಿಳಿಸ್ತಾ ವಿದ್ಯಾರ್ಥಿಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ರಾಷ್ಟ್ರೀಯತೆಯನ್ನ ದೇಶಭಕ್ತಿಯನ್ನ ನಿರ್ಮಾಣ ಮಾಡುವಂತ ಕಾರ್ಯವನ್ನ ಕರ್ನಾಟಕದ ಬಿಜೆಪಿ ಸರ್ಕಾರ ಮಾಡುತ್ತೆ ಎನ್ನುವಂತ ಮಾತನ್ನ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳಿ, ಯುವಮೋರ್ಚಾದ ಕಾರ್ಯಕರ್ತರಾದಂತ ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಅವರ 8 ವರ್ಷದ ಆಡಳಿತದ ಒಳ್ಳೆಯ ಸಂಗತಿಗಳನ್ನು ಇಡೀ ಜನಮಾನಸಕ್ಕೆ ತಿಳಿಸುವಂತ ಪ್ರಯತ್ನವನ್ನು ಮಾಡೋಣ. ರಾಜ್ಯ ಸರ್ಕಾರದ ಒಳ್ಳೆಯ ಕಾರ್ಯಗಳು, ಸ್ವರ್ಣ ಕಾರ್ಕಳದ ಹಿನ್ನೆಲೆಯಲ್ಲಿ ಕಾರ್ಕಳದಲ್ಲಿ ನಾವು ಮಾಡ್ತಾ ಇರುವಂತಹ ಅಭಿವೃದ್ಧಿಯ ಕಾರ್ಯಗಳು, ಇದೆಲ್ಲದನ್ನು ಕೂಡ ಯುವಕರಾಗಿದ್ದುಕೊಂಡು ನಾವು ಹಳ್ಳಿ ಹಳ್ಳಿಗಳಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿ ನಮ್ಮ ಸರ್ಕಾರ ಇದು ಸ್ಥಿರಸ್ಥಾಯಿಯಾಗಿ ಉಳಿಬೇಕು. ಮುಂದಿನ ಹಲವು ವರ್ಷಗಳ ಕಾಲ ಭಾರತದ ನೇತೃತ್ವವನ್ನು ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ದೇಶದ ಜನ ಕಾಣುವಂತಾಗಬೇಕು ಅನ್ನುವಂಥ ಸಂದೇಶವನ್ನು ನಾವೆಲ್ಲ ಕಾರ್ಯಕರ್ತರು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಈ ರ್ಯಾಲಿಗೆ ಬಂದಂಥ ಎಲ್ಲ ಯುವಮೋರ್ಚಾದ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮಸ್ಕಾರ.